ನಮಸ್ಕಾರ ನಂಜುಂಡಸ್ವಾಮಿ ಅವರೇ, ನಮ್ಮ ನಿಮ್ಮ ಈ ನಿನ್ನೆ ನಡೆದಂತಹ ಚಾಮುಲ್ ಚುನಾವಣೆಯಲ್ಲಿ ತಾವು ಭರ್ಜರಿ ಗೆಲುವನ್ನು ಸಾಧಿಸಿದಿರಿ. ಈ ಚುನಾವಣೆ ಗೆಲುವು ತಮ್ಗೆ ಏನಿಸುತ್ತೆ ಸರ್? ತಮಗೆ ಚುನಾವಣೆಗಳು ಈ ಸಾರಿ ಸ್ವಲ್ಪ ಟಫ್ ಅಂತ ಅನ್ನಿಸ್ತು ಇವಾಗ. ಆದ್ರೂ ನಾವು ಇವತ್ತಿನ ಕೊಳ್ಳೇಗಾಲ ತಾಲೂಕು ಹಾಲು ಉತ್ಪಾದಕ ಗೌರವಯುತ ಎಲ್ಲ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಮೊದಲಾಗಿ ಎಲ್ಲ ಹಾಲು ಉತ್ಪಾದಕ ಬಂಧುಗಳಿಗೆ ಮತ್ತು ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಪಕ್ಷದ ಮುಖಂಡರುಗಳಾದ ನಮ್ಮ ಕೆಪಿಸಿ ಕಾರ್ಯಾಧ್ಯಕ್ಷರಾದ ದ್ರೋಣಾರಾಯಣ ಅವರು, ನಮ್ಮ ಅನೂರು ಶಾಸಕರಾದ ರಾಜೇಗೌಡರು, ನರೇಂದ್ರ ರಾಜೇಗೌಡರವರು, ಜೆಎನ್ ಅವರು, ಎಆರ್ ಕೃಷ್ಣಮೂರ್ತಿ ಅವರು, ಬಾಲರಾಜ್ ಅವರು, ಪುಟ್ರಾಂಗ್ ಶೆಟ್ಟರು, ಗೀತಾ ಮಾದೇ ಪ್ರಸಾದ್ ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಮತ್ತು ನಮ್ಮ ಇದಕ್ಕಿಂತ ಮುಖ್ಯವಾಗಿ ನಮ್ಮ ಬ್ಲಾಕ್ ಕೊಳ್ಳೇಗಾಲ ಬ್ಲಾಕ್ ಅಧ್ಯಕ್ಷರಾದ ತೋಟೇಶ್ ಅವರು ಎಲ್ಲರಿಗೂ ನಾನು ಮೊದಲನೇದಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಹಾಗೂ ಇವತ್ತಿನ ಚಾಮುಲ್ಲು ನಡೆದು ನಿಜಕ್ಕೂ ಬಹಳ ಇದಕ್ಕೂ ಪೈಪೋಟಿ ತೀವ್ರ ಪೈಪೋಟಿ ನಡೀತು. ತೀವ್ರ ಪೈಪೋಟಿ ನಡೀಬೇಕಾದ್ರೆ ಅನೇಕ ತೊಂದರೆಗಳನ್ನು ಬಂತು. ಯಾಕಂದ್ರೆ ಉಸ್ತುವಾರಿ ಸಚಿವರಾದ ನಮ್ಮ ಸೋಮಣ್ಣವರು, ಮಾಜಿ ಶಾಸಕರಾದ ನಂಜುಂಡಸ್ವಾಮಿ ಅವರು, ಹಾಲಿ ಶಾಸಕರಾದ ಮಹೇಶ್ ಅವರು ಎಲ್ಲ ಸ್ವಲ್ಪ ತುಂಬಾ ಸರ್ಕಾರ ಇದನ್ನ ಅದು ಆಶಾಕಾಂಕ್ಷೆಗಳನ್ನ ಒಡ್ಡಿ ನನಗೆ ಹೆಚ್ಚಿನ 35-36 ಮತಗಳು ಬರಬೇಕಾಗಿತ್ತು. ಅದನ್ನ ಆಶಾಕಾಂಕ್ಷೆಗಳು ಸರ್ಕಾರ ಇರೋದ್ರಿಂದ ನನ್ನ ಹಿನ್ನೆಲೆ ಆಯಿತು. ಆದರೂ ಪರವಾಗಿಲ್ಲ, ಜನ ಅದನ್ನ ಒಂದು ವಿಶ್ವಾಸ ಇಟ್ಟು ಗೆಲ್ಲಿಸಿದರೆ ಅದಕ್ಕಾಗಿ ನಾನು ಮೊದಲನೇದಾಗಿ ಕೃತಜ್ಞತೆಗಳನ್ನ ಸಲ್ಲಿಸಿ ಮುಂದಿನ ನಮ್ಮ ಚಾಮುಲ್ ಅಭಿವೃದ್ಧಿಗೆ ನಾನು ಈಗ ಆಲ್ರೆಡಿ ನಾನು ಕೆಎಂಎಫ್ ನಿರ್ದೇಶಕನಾಗಿದ್ದೀನಿ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಅನುದಾನಗಳನ್ನ ನಾವು ಚಾಮುಲ್ಗೆ ತಂದು ಚಾಮುಲ್ನ ಅಭಿವೃದ್ಧಿ ಮಾಡೋದಕ್ಕೆ ನಾನು ಶ್ರಮವಹಿಸಿ ಹೆಚ್ಚಿನ ಒತ್ತನ್ನು ನಮ್ಮ ಕೊಳ್ಳೇಗಾಲ ತಾಲೂಕ ನಾನು ಕೊಡಬೇಕು ಅಂತ ತಮ್ಮ ಅಲ್ಲಿ ನಾನು ಎಲ್ಲರನ್ನೂ ಕೇಳ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಚಾಮುಲ್ ಈಗ ಈಗ ನಿಮ್ಮ ಕಾಂಗ್ರೆಸ್ ಪ್ರಬಲವಾಗಿ ಮದೇ ಪ್ರಸಾದ್ ಕಟ್ಟಿದ ಒಂದು ಸಾಮ್ರಾಜ್ಯ ಕನಸು ಅಂತ ಹೇಳ್ಬೋದು ಈ ಜಾಗದಲ್ಲಿ. ಈ ಜಾಗದಲ್ಲಿ ಮಾಡುವಾಗ ಚಾಮುಲ್ ಅಲ್ಲಿ ಮತ್ತೆ ಈಗ ನೀವು ಅಧಿಕಾರ ಹಿಡಿತೀರಿ ಅನ್ನೋ ಒಂದು ಭರವಸೆ ಇದೆ ಸರ್? ಚಾಮುಲ್ನ ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಪಕ್ಷದವರು ಏನು ತೀರ್ಮಾನ ತಗೋತಾರೆ ತೀರ್ಮಾನ. ಓಕೆ ಸರ್, ಒಳ್ಳೇದಾಗಿ ಸರ್.